ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಶನಿವಾರ, ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇತ್ತು. ಸೊ ಮಳೆ ಬರ್ತಾ ಇದ್ರೆ ಸಾಕು, ಸೊ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕಂತ ಆಸೆ ಉಂಟಾಗುತ್ತೆ. ಹಾಗಾಗಿ ನನಗೂ ಕೂಡ ಹಂಗೆ ಅನ್ನಿಸ್ತಾ ಇತ್ತು. ನನ್ನ ಮಗ ಫ್ರಿಡ್ಜಲ್ಲಿ ಸೊ ಸ್ವೀಟ್ ಕಾರ್ನ್ ನೋಡಿದ್ದ, ಹಾಗಾಗಿ ಅವನು ಸ್ವೀಟ್ ಕಾರ್ನ್ ಮಾಡು ಅಂತ ಹೇಳ್ತಾ ಇದ್ದ. ಸೊ ಹಾಗಾದರೆ ಸ್ವೀಟ್ ಕಾರ್ನೇ ಒಂದು ಸ್ನ್ಯಾಕ್ಸ್ ರೀತಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡು ನಾನೀಗ ಇಲ್ಲಿ ಓಪನನ್ನು ಮಾಡ್ತಾ ಇದ್ದೆ. ಸೊ ಸ್ವೀಟ್ ಕಾರ್ನು ಓಪನ್ ಮಾಡೋದು ತುಂಬ ಕಷ್ಟ ಅನ್ಕೋತೀನಿ ಒಂದೊಂದ್ಸತಿ. ಹಾಗಾಗಿ ನಾನು ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ. ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ಒಂದು ಲೈನ್ ಏನಿರುತ್ತಲ್ಲ ಅದನ್ನು ಸ್ಪೂನಿಂದಲೇ ಓಪನ್ ಮಾಡ್ಕೋತೀನಿ. ನಂತರ ಕೈಲಿಂದಲೇ ನಾನು ಈ ರೀತಿ ಕಾಳು ಕಾಳಾಗಿ ಬಿಚ್ಕೋತೀನಿ. ಇದು ತುಂಬ ಈಸಿಯಾಗಿ ಬರುತ್ತೆ. ನೀವು ಒಂದು ಸ್ಪೂನನ್ನು ತೊಗೊಂಡು ಒಂದು ಲೈನ್ ಬಿಚ್ಚಿದ್ರೆ ಸಾಕು, ಆಮೇಲೆ ಮಕ್ಕಳ ಕೈಯಲ್ಲಿ ಕೊಟ್ಟರು ಕೂಡ ಇವರು ಈ ರೀತಿ ಬಿಚ್ಚಿ ಬಿಚ್ಚಿ ಕೊಡ್ತಾರೆ ನಮಗೆ. ಸೊ ನಾನು ನನ್ನ ಮಗ ಕೂಡಿಬಿಟ್ಟು ಇಲ್ಲಿ ಕಾಳು ಕಾಳಾಗಿ ಸಪ್ರೇಟನ್ನಾಗಿ ಮಾಡ್ಕೊಂಡ್ವಿ. ಸೊ ಇವತ್ತು ನಾನು ಜಾಸ್ತಿ ಎಣ್ಣೆ ಐಟಮ್ಸು ಮಾಡಬಾರ್ದು ಅಂತ ಅಂದ್ಕೊಂಡೆ ಸ್ಯಾಟರ್ಡೆ. ಸೊ ಯಾಕಂದರೆ ಎಣ್ಣೆ ಜಾಸ್ತಿನೇ ತಿಂತಾ ಇದ್ದೀನಿ ಈ ವಾರ ಅಂತೂ ಪೂರ್ತಿ. ಸೊ ನಾನು ಎಲ್ಲಿ ದಪ್ಪ ಆಗ್ತೀನೋ ಒಂದು ಈ ಭಯಕ್ಕೆ ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ತಿನ್ನೋದು. ಚೆನ್ನಾಗಿ ಇದನ್ನ ಒಂದೆರಡು ಸತಿ ವಾಶ್ ಮಾಡ್ಕೋಬೇಕು. ನಂತರ ನನ್ನಲ್ಲಿ ಒಂದು 7 ಲೋಟದಷ್ಟು ನೀರನ್ನು ಬಿಸಿ ಮಾಡೋಕ್ಕಿಟ್ಟಿದೆ. ಅದರಲ್ಲಿ ಈಗ ನಾನು ಸ್ವೀಟ್ ಕಾರ್ನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಡ್ತಾ ಇದ್ದೀನಿ. ನಾನು ಆದಷ್ಟು ತರಕಾರಿ ಆಯಿತು, ಈ ರೀತಿ ಸ್ವೀಟ್ ಕಾರ್ನ್ ಆಯಿತು ನೀರಲ್ಲಿ ಕುದಿಸೋದಿಲ್ಲ. ಯಾಕಂದರೆ ನೀರಲ್ಲಿ ಇದರ ಶಕ್ತಿ ಕೂಡ ಹೋಗುತ್ತೆ, ಹಾಗೆ ಟೇಸ್ಟ್ ಕೂಡ ಹೋಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಸ್ಟೀಮ್ ಮಾಡಿ ತಿನ್ನೋದು. ತರಕಾರಿ ಕೂಡ ಆಯಿತು, ಮಗನಿಗೆ ಕೂಡ ನಾನು ತರಕಾರಿನ ಇದೇ ರೀತಿ ಸ್ಟೀಮ್ ಮಾಡಿ ಕೊಡ್ತೀನಿ. ಒಂದು 15 ನಿಮಿಷ ಇದನ್ನು ಸ್ಟೀಮ್ ಮಾಡಿಕೊಂಡೆ, ಚೆನ್ನಾಗಿ ಇಲ್ಲಿ ಕುಕ್ ಆಗಿತ್ತು, ನೋಡ್ತಾ ಇರ್ಬೋದು. ಈ ರೀತಿ ಕುಕ್ ಆದರೆ ಸಾಕು. ನಂತರ ಇದನ್ನು ಒಂದು ಬೌಲ್ಗೆ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಬೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಬೆಣ್ಣೆಯನ್ನು ನೀವು ಜಾಸ್ತಿ ಅಥವಾ ಕಡಿಮೆಯನ್ನು ಕೂಡ ಹಾಕೋಬೋದು. ನಂತರ ಇದಕ್ಕೆ ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಕೂಡ ಉಪ್ಪನ್ನು ಹಾಕಿರ್ತೀವಿ, ಸೊ ನೋಡಿಬಿಟ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ನಾನಿಲ್ಲಿ ಖಾರವನ್ನು ಸೇರಿಸಿದ್ದೀನಿ, ಜಾಸ್ತಿ ಖಾರ ಆದರೆ ನನ್ನ ಮಗ ತಿನ್ನೋದಿಲ್ಲ ಅಂದ್ಬಿಟ್ಟು. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆದರೆ ಇದೇ ರೀತಿ ತಿನ್ನೋದಕ್ಕಿಂತ ಇನ್ನೊಂದು ಟಿಪ್ಸನ್ನು ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ತುಂಬಾ ಟೇಸ್ಟಿ ಅಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಈಗ ನಾನಿಲ್ಲಿ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಆನ್ ಮಾಡಿದ್ದೀನಿ. ನಂತರ ಒಂದು ಪ್ಯಾನನ್ನು ಇಟ್ಬಿಟ್ಟು ಸ್ವೀಟ್ ಕಾರ್ನನ್ನು ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಣ್ಣೆಯನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಎಷ್ಟು ಬೆಣ್ಣೆ ಹಾಕ್ತೀವಲ್ಲ ಅಷ್ಟು ಚೆನ್ನಾಗಾಗತ್ತೆ ಈ ಸ್ವೀಟ್ ಕಾರ್ನು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿ ನಾವು ಚೆನ್ನಾಗಿ ಇದನ್ನು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ರೀತಿಯಲ್ಲಿ ಸ್ಮೋಕಿಂಗ್ ಸ್ಮೆಲ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಕೂಡ ಆಗುತ್ತೆ ಇದು. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಒಂದು ಬೌಲ್ಗೆ ಸರ್ವ್ ಅನ್ನು ಮಾಡ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪನೇ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ನಂತರ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಲೈಟಾಗಿ ಮಳೆ ಕೂಡ ಬರ್ತಾ ಇತ್ತು ಈಗಂತೂ. ಸೊ ನಾನು ನನ್ನ ಮಗ ಕೂಡಿ ಹೊರಗಡೆ ಕೂತ್ಕೊಂಡು ಮಳೆಯಲ್ಲಿ ತಿನ್ನೋದೇ ಒಂಥರ ಖುಷಿ ಅನಿಸ್ತಾ ಇತ್ತು. ಸೊ ಟೈಮ್ ಪಾಸ್ಗೆ ತುಂಬ ಚೆನ್ನಾಗಿದೆ ಈ ರೆಸಿಪಿ ಅಂತೂ. ಇವತ್ತು ನಾನು ಇಲ್ಲಿ ಅಡುಗೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಸೊ ಶನಿವಾರ ಇರೋ ಕಾರಣಕ್ಕೆ. ಸೊ ಮಗ ಮನೇಲಿದ್ದರೆ ಸೊ ಕೆಲಸ ಜಾಸ್ತಿ ಇರುತ್ತೆ, ಹಾಗಾಗಿ ಹಾಗಾಗಿ ಇದೊಂದು ಸ್ನ್ಯಾಕ್ಸ್ ರೀತಿಯಲ್ಲಿ ಮಳೆ ಬರ್ತಾ ಇತ್ತಲ್ವ, ಬಿಸಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಇವತ್ತು ಸ್ವೀಟ್ ಕಾರ್ನ್ದು ಒಂದು ವಿಡಿಯೋನ ಮಾಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾನು ಮಾಡ್ತಾ ಇರೋಂಥ ಪ್ರತಿ ಒಂದು ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಇನ್ನು ಈಸಿ ರೆಸಿಪಿಗಳನ್ನು ಕೂಡ ನಾನು ತುಂಬಾ ಅಡುಗೆ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಸೊ ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಪ್ಲೀಸ್ ಒಂದ್ಸತಿ ನಮ್ಮ ಚಾನಲ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ರೆಸಿಪಿ ಕೂಡ ನೀವು ನೋಡಿ, ಇಷ್ಟ ಆಗುತ್ತೆ ನಿಮಗೆ. ಸೊ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.